ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಸ್ ಕೆಮಿಸ್ಟ್ರಿ. ಸೊ ತಮಗೆಲ್ಲ ಗೊತ್ತಿರೋ ಹಾಗೆ 3ನೇ ತಾರೀಕು ಅಂದರೆ ಮೊನ್ನೆ KEA ಅವರ ಕಡೆಯಿಂದ UGCET 2024ಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ನಿಮ್ಮ ಹಾಲ್ ಟಿಕೆಟ್ ಅಥವಾ ಅಡ್ಮಿಷನ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಲಿಂಕನ್ನು ಕೊಟ್ಟಿದ್ರು. ಆ ಲಿಂಕನ್ನು ಕ್ಲಿಕ್ ಮಾಡಿ ಈ ರೀತಿಯಾಗಿ ನಿಮ್ಮ ಅಪ್ಲಿಕೇಶನ್ ನಂಬರ್ನ ಹಾಕಿದ್ರಿ, ಅರ್ಜಿ ಅಪ್ಲಿಕೆಂಟ್ ನೇಮ್ ಫಸ್ಟ್ 5 ಲೆಟರ್ನ ಹಾಕಿದ್ರಿ, ಜನ್ಮ ದಿನಾಂಕವನ್ನು ಹಾಕಿದ್ರಿ, ಮತ್ತು ಎಂಟರ್ ದ ಕ್ಯಾಪ್ಚ ಇಲ್ಲಿ ಕೆಳಗೆ ಒಂದು ಹಾಕುವಂಥ ಕ್ಯಾಪ್ಚವನ್ನು ಹಾಕಿ ಡೌನ್ಲೋಡ್ ಹಾಲ್ ಟಿಕೆಟ್ ಅಂತ ಕೊಟ್ಟಾಗ ಓನ್ಲಿ ಫ್ಯೂ ಆಫ್ ದ ಕೇಸಸ್ ಹಾಲ್ ಟಿಕೆಟ್ ಡೌನ್ಲೋಡ್ ಆಗ್ತಾ ಇದೆ ಸರ್ವರ್ ಸ್ವಲ್ಪ ಫಾಸ್ಟ್ ಇದ್ದಾಗ. ಅದು ಬಿಟ್ಟರೆ 99% ಆಫ್ ದ ಕೇಸಸ್ ಸ್ಟೂಡೆಂಟ್ಸ್ಗಳಿಗೆ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಇನ್ನೂ ಕೂಡ ಆಗಿಲ್ಲ. ಸೊ ಇನ್ನೂ ಕೂಡ ಟ್ರೈ ಮಾಡ್ತಾ ಇದ್ದಾರೆ. ಆದರೆ 2 ದಿನ ಆದರೂ ಹಾಲ್ ಟಿಕೆಟ್ ಡೌನ್ಲೋಡ್ ಆಗ್ತಾ ಇಲ್ಲ ಅಂದಾಗ ಡೆಫಿನೆಟ್ಲಿ ವಿದ್ಯಾರ್ಥಿಗಳು ಮತ್ತು ಪಾಲಕರು ಚಿಂತೆಗೆ ಒಳಗಾಗ್ತಾ ಇದ್ದಾರೆ. ಅಂದರೆ ಸೊ ನನಗೆ ನನ್ನ ಒಂದು ಹಾಲ್ ಟಿಕ್ ನನ್ನ ಅಪ್ಲಿಕೇಶನ್ ನಂಬರೇ ರಾಂಗ್ ಇದೆಯಾ, ಅಪ್ಲಿಕೇಶನ್ ಹಾಕಿದ್ದೇ ರಾಂಗ್ ಆಗಿದೆಯಾ, ನನಗೆ ಎಕ್ಸಾಮ್ ಬರೆಯೋದಕ್ಕೆ ಬಿಡ್ತಾರೆ ಇಲ್ವಾ? ಸಿ, ಇದಕ್ಕೆ ನಿಮಗೊಂದು ಸಮಾಧಾನವನ್ನು ಹೇಳೋದಕ್ಕೆ ಈ ಒಂದು ವಿಡಿಯೋವನ್ನು ಮಾಡ್ತಿರೋದು. ಮೊನ್ನೆ ಒಬ್ಬ ಪುಣ್ಯಾತ್ಮ ನನಗೊಂದು ಕಮೆಂಟ್ ಮಾಡಿದ್ದ. ನಾನು ಕಮೆಂಟ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆದರೆ ಯಾಕೆ ಅಂತಂದರೆ, ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಏನಂದ ಅಂದರೆ, ಸರ್ ಇದು ಸರ್ವರ್ ಇಶ್ಯೂ ಅನ್ನೋದು ಎಲ್ಲರಿಗೂ ಗೊತ್ತಾಗ್ತದೆ, ಇದಕ್ಕೆ ನೀವು ಯಾಕೆ ವಿಡಿಯೋ ಮಾಡಬೇಕು ಅಂತ ಕೇಳ್ದ ಅವನು. ಸೊ ನಾನು ಈ ವಿಡಿಯೋನ ಮಾಡ್ತಿರೋಂಥ ಉದ್ದೇಶ ಏನಂತಂದರೆ, ಬಹಳ ಜನ ನನ್ನ ಪ್ರೀತಿಯ ವಿದ್ಯಾರ್ಥಿಗಳು ಮತ್ತು ಪಾಲಕರು ಟೆನ್ಷನ್ಗೆ ಒಳಗಾಗಿರ್ತಾರೆ, ಪ್ಯಾನಿಕ್ಗೆ ಒಳಗಾಗಿರ್ತಾರೆ. ಅವ್ರಿಗೊಂದು ಸಮಾಧಾನ ಕೊಡುವಂಥ ವಿಷಯ ಅಷ್ಟೇ. ಸಿ, ಎಲ್ಲರಿಗೂ ಗೊತ್ತೇ ಇದೆ ಇದು ಸಾಫ್ಟ್ವೇರ್ ಇಶ್ಯೂ ಇರ್ತದೆ, ಬಟ್ ಬಹಳಷ್ಟು ಜನ ವಿದ್ಯಾರ್ಥಿಗಳು ತಮ್ಮದೇ ಮಿಸ್ಟೇಕ್ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಅದಕ್ಕೆ ನಿಮಗೆಲ್ಲ ಒಂದು ಸಮಾಧಾನ ಕೊಡೋದಕ್ಕೆ ಈ ಒಂದು ವಿಡಿಯೋನ ಮಾಡ್ತಿರುವಂಥದ್ದು. ದಯವಿಟ್ಟು ವಿದ್ಯಾರ್ಥಿಗಳೇ ಮತ್ತು ಪಾಲಕರೇ, ಯಾರೂ ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಇದು KEA ಅವರ ಕಡೆಯಿಂದನೇ ಆಗ್ತಾ ಇರುವಂತಹ, ಸಾಫ್ಟ್ವೇರ್ ಕಡೆಯಿಂದ ಆಗ್ತಾ ಇರುವಂತಹ ಪ್ರಾಬ್ಲಮ್ಮೇ ಹೊರತು ನಿಮ್ಮ ಅಪ್ಲಿಕೇಶನ್ ಫಾರ್ಮಲ್ಲಿ ಆಗ್ತಾ ಇರುವಂಥ ಆಗಿರುವಂಥ ಪ್ರಾಬ್ಲಮ್ ಅಲ್ಲ. ಸೊ ಇಲ್ಲಿ ಡೆಫಿನೆಟಾಗಿ ನೆನ್ಪಿಟ್ಕೊಂಡಿರಿ, ವಿದ್ಯಾರ್ಥಿಗಳು ಮತ್ತು ಪಾಲಕರು ಕರೆಕ್ಟಾದ ಅಪ್ಲಿಕೇಶನ್ ನಂಬರ್ನೇ ಹಾಕಿರ್ತಾರೆ. ಸಿ, ನಿಮ್ಮ ಹತ್ರ ಫೈನಲ್ ಕಾಪಿ ಅಂತ ಏನಾದರೂ ಅಪ್ಲಿಕೇಶನ್ ನಂಬರ್ ಅಪ್ಲಿಕೇಶನ್ ಇತ್ತು ಅಂತಂದರೆ KEA ಇದು ಯು ಆರ್ ಅ ವ್ಯಾಲಿಡ್ ಕ್ಯಾಂಡಿಡೇಟ್. ಅದ್ರ ಬಗ್ಗೆ ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆನೇ ಇಲ್ಲ. ಒಂದು ಸಾರಿ ಅಪ್ಲಿಕೇಶನ್ ನಿಮಗೆ ಹಾಕೋದಕ್ಕೆ ಅವಕಾಶ ಮಾಡಿಕೊಟ್ಟು ಫೈನಲ್ ಕಾಪಿಯನ್ನು ಕೊಟ್ಟಿದ್ದಾರೆ ಅಂದಮೇಲೆ ನಿಮಗೆ ಹಾಲ್ ಟಿಕೆಟನ್ನು ಕೊಟ್ಟೇ ಕೊಡ್ತಾರೆ. ಯೂಶ್ವಲಿ ಒಂದು 7ರಿಂದ 8 ದಿನ ಮುಂಚೆ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಲಿಂಕನ್ನು ಕೊಡ್ತಿದ್ರು, ಬಟ್ ಈ ವರ್ಷ ಒಂದು 15 ದಿನ ಮುಂಚೆನೇ ಲಿಂಕನ್ನು ಕೊಟ್ಬಿಟ್ಟಿದ್ದಾರೆ. ಯಾಕಂದರೆ ಈ ರೀತಿ ಪ್ರಾಬ್ಲಮ್ಗಳು ಆದರೆ ಮುಂದೆ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗ್ತದೆ ಅಂತೇಳಿ. ಭಾಳ ಜನ ವಿದ್ಯಾರ್ಥಿಗಳು KEA ಸಾಫ್ಟ್ವೇರನ್ನು ಬೈತನು ಕೂಡ ಇದ್ದಾರೆ. ಸಿ, NTAದವರು ನೋಡಿ, 23ರಿಂದ 25 ಲಕ್ಷ ವಿದ್ಯಾರ್ಥಿಗಳು ಒಂದೇ ಸಾರಿ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಹೋದರೂ ಕೂಡ ಏನೂ ಆಗೋದಿಲ್ಲ. ಬಟ್ KEA ಅವರ ಸಾಫ್ಟ್ವೇರಲ್ಲಿ ಒಂದು 1 ಲಕ್ಷ 2 ಲಕ್ಷ ವಿದ್ಯಾರ್ಥಿಗಳು ನಾವು ಟ್ರೈ ಮಾಡಿದ ತಕ್ಷಣ ಸಾಫ್ಟ್ವೇರ್ ಕ್ರ್ಯಾಶ್ ಆಗಿಬಿಡ್ತದೆ, ಈ ರೀತಿ ಪ್ರಾಬ್ಲಮ್ ಆಗಿಬಿಡ್ತದೆ. ಸೊ ಈ ಒಂದು ಕಾರಣಕ್ಕಾಗಿ ವಿದ್ಯಾರ್ಥಿಗಳು ಮತ್ತು ಪಾಲಕರು KEA ಅವರಿಗೆ ಬೈತಾ ಇದ್ದಾರೆ. ಸಿ, ನೀವು ಬೈಯೋದು ಕೂಡ ಕರೆಕ್ಟೇ, ಬಟ್ KEA ಅವರ ಕಡೆಯಿಂದನೂ ಅವರು ಕೂಡ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ, ಇಲ್ಲ ಅಂತ ಏನಿಲ್ಲ. ಬಟ್ KEA ಅಲ್ಲೂ ಏನಾಗ್ಬಿಡ್ತದೆ ಅಂತಂದರೆ, ಈ ಸಾಫ್ಟ್ವೇರನ್ನು ಹ್ಯಾಂಡಲ್ ಮಾಡುವಂತಹ ಯಾರು ಪರ್ಸನ್ಸ್ ಇರ್ತಾರೆ, ಸೊ ಅವರು ವರ್ಷ ವರ್ಷ ಚೇಂಜ್ ಆಗ್ತಾ ಇರ್ತಾರೆ, ಬೇರೆ ಬೇರೆ ಗೌರ್ಮೆಂಟ್ ಆಫೀಸ್ ಆಗಿರೋದ್ರಿಂದ ಸೊ ಬೇರೆ ಬೇರೆ ಕಡೆ ಶಿಫ್ಟ್ ಆಗ್ತಾ ಹೋಗಿಬಿಡ್ತಾರೆ, ಟ್ರಾನ್ಸ್ಫರ್ ಆಗ್ತಾ ಹೋಗಿಬಿಡ್ತಾರೆ. ಈ ಕಾರಣದಿಂದ ಅವರಿಗೂ ಕೂಡ ಈ ಒಂದು ಸಾಫ್ಟ್ವೇರಿನ ಒಂದು ಲಿಂಕ್ ಅಥವಾ ಅದರ ಮೇಲೆ ಒಂದು ಹಿಡಿತ ಸಿಗ್ತಾ ಇಲ್ಲ ಅಂತ ನನ್ನ ಒಂದು ಅಭಿಪ್ರಾಯ. ಅದು ಏನೇ ಇರಲಿ, ಅದು ಇನ್ ಅಂದರ್ ಕಿ ಬಾತ್ ಅಂತ ಏನು ನಾವು ಹೇಳ್ತೀವಿ KEA ಅವ್ರದ್ದು. ಸೊ ಬಟ್ ನಿಮಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಹಾಲ್ ಟಿಕೆಟ್ ಏನಿದೆ ಅದು ಡೌನ್ಲೋಡ್ ಆಗೇ ಆಗ್ತದೆ, ನಿಮ್ಮ ಹತ್ತಿರ ಫೈನಲ್ ಅಪ್ಲಿಕೇಶನ್ ಫಾರ್ಮ್ ಇದ್ದರೆ ಮಾತ್ರ. ಸಿ, ಕೆಲವೊಂದಷ್ಟು ಜನ ಎಷ್ಟು ಬೇಜವಾಬ್ದಾರಿ ಇರ್ತಾರೆ ವಿದ್ಯಾರ್ಥಿಗಳು ಮತ್ತು ಪಾಲಕರು ಅಂತಂದರೆ ಭಾಳ ಬೇಜಾರಾಗ್ತದೆ ನಮಗೆ. ಸೊ ಅವ್ರ ಹತ್ರ ಫೈನಲ್ ಅಪ್ಲಿಕೇಶನೇ ಇಲ್ಲ, ಓನ್ಲಿ ಅಪ್ಲಿಕೇಶನ್ ನಂಬರ್ ಎಲ್ಲೋ ಬರೆದಿಟ್ಕೊಂಡಿದ್ದು ಇಟ್ಕೊಂಡು ಟ್ರೈ ಮಾಡ್ತಾ ಇದ್ದಾರೆ. ಅಪ್ಲಿಕೇಶನ್ ನಂಬರಲ್ಲಿ ಒಂದು ವರ್ಡ್ ಒಂದು ನಂಬರ್ ಏನೋ ಚೇಂಜ್ ಆದರೂ ಕೂಡ ಬರೋದಿಲ್ಲ. ಫೈನಲ್ ಅಪ್ಲಿಕೇಶನ್ ನೀವು ಪ್ರಿಂಟ್ ತೊಗೊಂಡಿಲ್ಲ ಅಂತಂದರೆ ಏನು ಹೇಳಬೇಕು ನಿಮಗೆ? ಸೊ ಅದಕ್ಕೆ ಭಾಳ ಸರ್ ನಾನು ಹೇಳಿದ್ದೀನಿ, ಜವಾಬ್ದಾರಿಯಿಂದ ಮಾಡಿ. ಸೊ ಯಾಕಂದರೆ ಇದು ಬಹಳ ಇಂಪಾರ್ಟೆಂಟ್ ಘಟ್ಟ ಆಗಿರೋದ್ರಿಂದ ವಿ ಹ್ಯಾವ್ ಟು ಟೇಕ್ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ, ರೈಟ್? ಸೊ ಬಟ್ ಇದರಲ್ಲಿ ಒಂದು ಪಾಯಿಂಟ್, ಯಾರಿಗೆ ನಿಮಗೆ ಹಾಲ್ ಟಿಕೆಟ್ ಬರೋದಿಲ್ಲ ಅಂತ ಅಂದರೆ, ಯಾರು KEA ಅಪ್ಲಿಕೇಶನ್ನಲ್ಲಿ ಓನ್ಲಿ ನೀಟ್ ಅಂತ ಸೆಲೆಕ್ಟ್ ಮಾಡಿದ್ದೀರಿ ಅವರು. ನಿಮಗೆಲ್ಲ ಗೊತ್ತೇ ಇದೆ, 4 ಆಪ್ಷನನ್ನು ಕೊಟ್ಟಿದ್ದರು. ಸೊ UG NEET, UG CET, ಆರ್ಕಿಟೆಕ್ಚರು, BSc Nursing ಅಂತೇಳಿ. ಅದರಲ್ಲಿ UG NEET ಅಂತ ಒಂದೇ ಸೆಲೆಕ್ಟ್ ಮಾಡಿದಂಥ ವಿದ್ಯಾರ್ಥಿಗಳಿಗೆ KEA ಅವರ KCET ಹಾಲ್ ಟಿಕೆಟ್ ಬರೋದಿಲ್ಲ. ಯಾಕೆ ಬರೋದಿಲ್ಲ ಅಂದರೆ, ಯಾಕೆ ಅವರು ಓನ್ಲಿ ನೀಟನ್ನು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ, ನಮಗೆ CET ಬೇಡ ಅಂತಲೇ ಹೇಳಿಬಿಟ್ಟಿದ್ದಾರೆ. ಈ ಹಾಲ್ ಟಿಕೆಟ್ ಕೊಡ್ತಾ ಇರೋದು CET ಎಕ್ಸಾಮ್ ಬರೆಯೋದಕ್ಕೆ, ಆ ಕಾರಣದಿಂದ ಅವರಿಗೆ ಹಾಲ್ ಟಿಕೆಟ್ ಬರ್ತಾ ಇಲ್ಲ. ಅದು ಬರ್ತಾ ಇಲ್ಲ ಅಂದರೆ ಅಪ್ಲಿಕೇಶನ್ ಫಾರ್ಮನ್ನು ಚೆಕ್ ಮಾಡಿ, ಅದರಲ್ಲಿ ನೀವು ಕೋರ್ಸಸ್ ಸೆಲೆಕ್ಟೆಡಲ್ಲಿ UG NEET ಅಂತ ಅಷ್ಟೇ ಸೆಲೆಕ್ಟ್ ಮಾಡಿದರೆ ನಿಮಗೆ ಬರೋದಿಲ್ಲ. ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ, ಉಳಿದಂಥ ವಿದ್ಯಾರ್ಥಿಗಳಿಗೆ ಬರಲೇಬೇಕು, ಬಂದೇ ಬರ್ತದೆ. ಇದರ ಜೊತೆ KEA ಅವರು ಕೆಲವೊಂದು ವಿದ್ಯಾರ್ಥಿಗಳಿಗೆ ಮಾಡಿರುವಂಥ ಬ್ಲಂಡರ್ ಮಿಸ್ಟೇಕ್ ಏನಂತಂದರೆ,
ಸೊ ಅವರ ಒಂದು ಸೆಂಟರ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಪ್ರಿಯಾರಿಟಿ ಬಿಟ್ಟು ಎಷ್ಟೋ ದೂರ ಕೊಟ್ಟಿರುವಂಥದ್ದು. ನನಗೆ ಗೊತ್ತಿರುವಂಥ ಒಬ್ಬ ವಿದ್ಯಾರ್ಥಿದು ರಾಯಚೂರಲ್ಲಿ ಇರುವಂಥವ್ರದ್ದು ಇಲ್ಲಿ ಕೋಲಾರದಲ್ಲಿ ಕೊಟ್ಟಿದ್ದಾರೆ. 550 ಕಿಲೋಮೀಟರ್ ಡಿಸ್ಟೆನ್ಸ್ ಆಗ್ತದೆ, ಹೇಗೆ ಹೋಗಬೇಕು ಆ ವಿದ್ಯಾರ್ಥಿ? ಅಟ್ಲೀಸ್ಟ್ ಇಂಥ ಒಂದಷ್ಟು ಕೇಸಲ್ಲಿ ಗ್ರೀವಿಯನ್ಸ್ ಪೋರ್ಟಲ್ ಆಗಿರ್ಬೋದು ಅಥವಾ ಈ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ ಅಂತೇಳಿ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಒಂದು ಕರೆಕ್ಟಾದ ಕಸ್ಟಮರ್ ಕೇರ್ ನಂಬರ್ ಆಗಿರ್ಬೋದು ಈ ರೀತಿಯನ್ನು ಕೆ ಇ ಅವರು ಪ್ರೊವೈಡ್ ಮಾಡಬೇಕು. ಯಾಕಂತಂದರೆ ಟೆಕ್ನಿಕಲಿ ಇಂಪ್ರೂವ್ ಆಗ್ತಾ ಇರುವಂಥ ಈ ಒಂದು ಯುಗದಲ್ಲಿ ಈ ರೀತಿ ಪ್ರಾಬ್ಲಮ್ಗಳಾಗೋದು ಸಹಜ, ಏನೋ ಮಿಸ್ಟೇಕ್ ಆಗೋದು ಸಹಜ. ಬಟ್ ಅದನ್ನು ರೆಕ್ಟಿಫೈ ಮಾಡ್ಕೊಳ್ಳೋದಕ್ಕೂ ಒಂದು ದಾರಿಯನ್ನು ಕೆ ಇ ಅವರು ಮಾಡಿಕೊಡಬೇಕು. ಒಬ್ಬ ವಿದ್ಯಾರ್ಥಿ 2 ದಿನದ ಎಕ್ಸಾಮಿಗೆ 500 ಕಿಲೋಮೀಟರ್ ಟ್ರಾವೆಲ್ ಮಾಡಿಬಿಟ್ಟು ಅಲ್ಲಿ ಯಾವುದೋ ಒಂದು ಹೋಟೆಲಲ್ಲಿ ಉಳ್ಕೊಂಡು ಅದನ್ನು ಎಕ್ಸಾಮ್ ಬರೆದು ಬರಬೇಕು ಅಂತಂದರೆ ಇಟ್ ಈಸ್ ಬ್ಲಂಡರ್ ಮಿಸ್ಟೇಕ್ ಬೈ ಕೆ ಇ ಅಂತ ಬಹಳಷ್ಟು ಉದಾಹರಣೆಗಳು ನನ್ನ ಹತ್ರ ಇದೆ. ಅಂಥವರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದ್ರು ಕೆ ಇ ಅವರಿಗೆ. ಇಂಥ ವಿದ್ಯಾರ್ಥಿಗಳಿಗೆ ಸ್ವಲ್ಪ ನಿಮಗೆ ಸೆಂಟರ್ನಲ್ಲಿ ನಿಮ್ಮ ಸೆಂಟರ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಪ್ರಿಯಾರಿಟಿ ಬಿಟ್ಟು ಯಾವುದಾದ್ರೂ ಬಂದಿದ್ದರೆ ದಯವಿಟ್ಟು ಹೇಳಿ ಅಂತೇಳಿ ಏನಾದರೂ ಒಂದು ಲಿಂಕ್ ಕೊಡಬೇಕು. ಈಗ ಫಾರ್ ಎಕ್ಸಾಂಪಲ್ ಕೆಲವೊಂದಷ್ಟು ಕೇಸ್ಗಳಲ್ಲಿ ಈಗ ಬಾಗಲಕೋಟೆ ಡಿಸ್ಟ್ರಿಕ್ ಅಂತ ಹಾಕಿರ್ತಾರೆ, ಜಮಖಂಡಿಯಲ್ಲಿ ಕೊಟ್ಬಿಡ್ತಾರೆ ಸೆಂಟರು. ಜಮಖಂಡಿ ಆಲ್ಸೋ ಕಮ್ಸ್ ಅಂಡರ್ ಬಾಗಲಕೋಟೆ ಡಿಸ್ಟ್ರಿಕ್ಟ್, ಅದಕ್ಕಾಗಿ ಕೆ ಇ ಅವರು ಕರೆಕ್ಟೇ ಇದ್ದಾರೆ ಅಂತ ಹೇಳ್ತೀನಿ ನಾನು. ಈಗ ಶಿವಮೊಗ್ಗ ಡಿಸ್ಟ್ರಿಕ್ ಅಂತ ಹಾಕ್ತಾರೆ, ಭದ್ರಾವತಿಯಲ್ಲಿ ಕೊಟ್ಬಿಡ್ತಾರೆ, ಸರ್ ನಾನು ಭದ್ರಾವತಿ 50 ಕಿಲೋಮೀಟರ್ ಆಗ್ತದೆ. 50 ಕಿಲೋಮೀಟರ್ ಆಗಲಿ, ಬಟ್ ಶಿವಮೊಗ್ಗ ಡಿಸ್ಟ್ರಿಕ್ ಅಂತ ಕೊಟ್ಟಾಗ ಭದ್ರಾವತಿ ಕಮ್ಸ್ ಅಂಡರ್ ಶಿವಮೊಗ್ಗ ಡಿಸ್ಟ್ರಿಕ್ಟ್. ಇಟ್ ಈಸ್ ಕರೆಕ್ಟೆಡ್ ಬೈ ದ ಕೆ ಇ. ಕೆ ಇ ಅವ್ರು ಮಾಡಿರೋದು ಕರೆಕ್ಟೇ ಇದೆ. ಬಟ್ ನಾನು ಹೇಳ್ತಾ ಇರೋದು, ಈಗ ಶಿವಮೊಗ್ಗ ಅಂತ ಕೊಟ್ಟವರಿಗೆ ಬೆಂಗಳೂರಾಗಲಿ ರಾಯಚೂರಾಗಲಿ, ರಾಯಚೂರು ಅಂತ ಕೊಟ್ಟವರಿಗೆ ಕೊಡಗು ಆಗಲಿ. ನನ್ನ ಒಬ್ಬ ವಿದ್ಯಾರ್ಥಿನಿ ಧಾರವಾಡದಲ್ಲಿ, ಧಾರವಾಡದ ವಿದ್ಯಾರ್ಥಿನಿಗೆ ಕೊಡಗು ಕೊಟ್ಟಿದ್ದಾರೆ ಮಡಿಕೇರಿ. ಪಾಪ ಹೇಗೆ ಹೋಗಿ ಬರಬೇಕು 2 ದಿವಸದಲ್ಲಿ? ಈ ರೀತಿಯಾದ ಬ್ಲಂಡರ್ ಮಿಸ್ಟೇಕ್ಗಳು ಕೆ ಇಯಲ್ಲಿ ಆಗಿದೆ ಇಲ್ಲ ಅಂತ ಏನಿಲ್ಲ. ಬಟ್ ಇದನ್ನು ಕರೆಕ್ಷನ್ ಮಾಡ್ಕೊಳ್ಳೋದಕ್ಕೂ ಒಂದು ಲಿಂಕನ್ನು ಕೊಡಬಹುದಾಗಿತ್ತು. ಅಥವಾ ಕೆಲವೊಂದಷ್ಟು ಜನ ಕಸ್ಟಮರ್ ಕೇರ್ ಹೇಗಿರ್ತದೆ ಆ ರೀತಿ ಆಪರೇಟರ್ಸ್ಗಳನ್ನ ನೇಮಕ ಮಾಡಿಬಿಟ್ಟು ಅಂಥವರಿಗೆ ಫೋನ್ ಮಾಡಿ ನಿಮ್ಮ ಪ್ರಾಬ್ಲಮನ್ನು ಹೇಳಿ ಅಂತನಾದರೂ ಹೇಳಬೇಕಿತ್ತು ಕೆ ಇ ಅವರು. ಇದೊಂದು ಮಿಸ್ಟೇಕ್ ಆಗಿದೆ. ಬಟ್ ಉಳಿದಂತೆ ನಿಮಗೆ ಹಾಲ್ ಟಿಕೆಟ್ ಡೌನ್ಲೋಡ್ ಆಗ್ತಾ ಇಲ್ಲ ಅಂದರೆ ಇದು ಪ್ಯೂರ್ಲಿ ಫ್ರಮ್ ದ ಕೆ ಇ ಎ ಸಾಫ್ಟ್ವೇರ್ ಮಿಸ್ಟೇಕ್ ಹೊರತು ನಿಮ್ಮ ಮಿಸ್ಟೇಕ್ ಅಲ್ಲ. ವೇಟ್ ಮಾಡಿ, ಇವತ್ತು ಸಂಜೆ ಟ್ರೈ ಮಾಡಿ, ನಾಳೆ ಮಾಡಿ, ನಾಡಿದ್ದು ಮಾಡಿ, ಬೇಕಾದಷ್ಟು ಟೈಮ್ ಇದೆ ಇನ್ನೂ ಕೂಡ. ಹಾಗಂತೇಳಿ ಇದಕ್ಕೆ ನಿಮ್ಮ ಟೈಮನ್ನು ವೇಸ್ಟ್ ಮಾಡ್ಕೊಳೋದಕ್ಕೆ ಹೋಗಬೇಡಿ. ನಿಮ್ಮ ಪ್ರಿಪರೇಷನಲ್ಲಿ ನೀವು ಕಂಟಿನ್ಯೂ ಮಾಡಿ. ಇನ್ ಬಿಟ್ವೀನ್ ದಿವಸಕ್ಕೆ ಒಂದು ಸರಿ 2 ಸರಿ ಚೆಕ್ ಮಾಡಿ. 17 ನಿಮ್ಮ ಎಕ್ಸಾಮಿನೇಷನ್ ಇರೋದು 18-19, ನೀವು 17ನೇ ತಾರೀಕು ಡೌನ್ಲೋಡ್ ಮಾಡಿಕೊಂಡ್ರೆ ನಡೀತದೆ, ಓಕೆ. ಬಟ್ ಅಷ್ಟರೊಳಗೆ 10ನೇ ತಾರೀಕು ಒಳಗೇ ನಿಮಗೆ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕಾಗ್ತದೆ, ಅಷ್ಟರೊಳಗೆ ಇವೆಲ್ಲ ಪ್ರಾಬ್ಲಮ್ಗಳು ಸಾಲ್ವ್ ಆಗಬಹುದು ಅಂತ ಅಂದ್ಕೊಳ್ತಾ ಈ ಒಂದು ವಿಡಿಯೋನ ಮುಗಿಸೋಣಂತೆ. ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.